ಮಹಾರಾಷ್ಟ್ರದಲ್ಲೂ ಇಂಡಿಯಾ ಮೈತ್ರಿಕೂಟ ಡಿವೈಡ್ ಆಗ್ತಿದೆಯಾ ಎನ್ ಸಿ ಪಿ ಭಿನ್ನಾಭಿಪ್ರಾಯ ಮೋದಿಗೆ ಎರಲ ಸಪೋರ್ಟ್ ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಕೊಟ್ಟ ಸಂದೇಶವೇನು ಎನ್ ಸಿ ಪಿ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿದೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಇದೆ ಬಿಜೆಪಿ ಎನ್ ಮತ್ತೆ ಶಿವಸೇನೆ ಮೂರೂ ಪಕ್ಷಗಳು ಸೇರಿ ಈಗ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಿದವೆ ಆದರೆ ಎನ್ ಕೂಡ ಎರಡು ಭಾಗ ಆಗಿದೆ ಶಿವಸೇನೆ ಕೂಡ ಎರಡು ಭಾಗ ಆಗಿದೆ ಶಿವಸೇನೆ ಅಂತೂ ಉದ್ದವ್ ಠಾಕ್ರೆ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಾರೆ ಶಿವ ಶಿಂದೆ ಬಣ ಬಿ ಜೆ ಪಿ ಮೈತ್ರಿಕೂಟದಲ್ಲಿ ಇದ್ದಾರೆ ಸೊ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ ಅವ್ರಿಗೆ ಏನು ತೊಂದರೆ ಇಲ್ಲ ಅಂದರೆ ಎರಡು ಬಣ ಆಗಿಬಿಟ್ಟಿದೆ ಒಂದು ಬಣ ಬಿ ಜೆ ಪಿ ಒಂದು ಬಣ ಕಾಂಗ್ರೆಸ್ ಜೊತೆಯಾಗಿದ್ದಾವೆ ಸೊ ಹಾಗಾಗಿ ಶಿವಸೇನೆಯಲ್ಲಿ ದೊಡ್ಡ ಮಟ್ಟದ ಗೊಂದಲ ಉಂಟಾಗ್ತಾ ಇಲ್ಲ ಕ್ಲಿಯರ್ ಆ್ಯಂಡ್ ಕಟ್ ಎರಡು ಬಣ ಆಗಿಬಿಟ್ಟಿದ್ದಾವೆ ಆದರೆ ಎನ್ ಸಿ ಬಿ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ಎರಡು ಬಣ ಆಗಿದ್ದಾವೆ ಈಗಾಗಲೇ ಅಜಿತ್ ಪವಾರ್ ಡಿ ಸಿ ಎಮ್ ಆಗಿದ್ದಾರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಎನ್ ಸಿ ಪಿಯನ್ನು ಇಬ್ಬಾಗ ಮಾಡಿ ಅವರೊಂದು ಭಾಗ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೊಂದು ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್ ಅವರ ಜೊತೆ ಇರ್ತಕ್ಕಂಥ ಇನ್ನೊಂದು ಟೀಮು ಅವರ ಮಗಳು ಸುಪ್ರಿಯಾ ಸುಳೆ ಹಾಗೂ ಶರದ್ ಪವಾರ್ ಇವ್ರದೊಂದು ಟೀಮ್ ಇದೆ ಸೊ ಇವ್ರ ಜೊತೆ ಎಷ್ಟು ಜನ ಶಾಸಕ ನಿಂತ್ಕೊಳ್ತಾರೆ ಎಷ್ಟು ಜನ ಸಂಸದರು ಇದ್ದಾರೆ ಅನ್ನೋ ಒಂದು ಗೊಂದಲ ಇದೆ ಎನ್ ಸಿ ಪಿ ನಾಯಕರು ಅಜಿತ್ ಪವಾರ್ ಆಗಿರ್ಬೋದು ಅಥವಾ ಶರದ್ ಪವಾರ್ ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್ ಒಂದೇ ಕುಟುಂಬದವರು ಹಾಗಾಗಿ ಯಾವಾಗ ಏನು ಬೇಕಾದರೂ ಆಗಬಹುದು ಇಡೀ ಎನ್ ಸಿ ಪಿ ಒಂದಾಗಿ ಹೋಗುತ್ತಾ ಅನ್ನೋ ಥರ ಚರ್ಚೆ ಆಗ್ತಾ ಇತ್ತು ಕಳೆದ ಕೆಲವು ದಿನಗಳ ಹಿಂದೆ ಲೋಕಮಾನ್ಯ ತಿಲಕ್ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ಪ್ರದಾನ ಮಾಡಲಾಯಿತು ಪುಣೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರ ಜೊತೆ ಶರದ್ ಪವಾರ್ ವೇದಿಕೆಯನ್ನು ಹಂಚಿಕೊಂಡಿದ್ರು ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಶಿವಸೇನೆ ಮತ್ತು ಕಾಂಗ್ರೆಸ್ನಿಂದ ಯಾವುದೇ ಕಾರಣಕ್ಕೂ ಶರದ್ ಪವಾರ್ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಬಾರ್ದು ನರೇಂದ್ರ ಮೋದಿಯವರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಬಾರ್ದು ಅಂತ ಬಟ್ ಎಲ್ಲ ವಿರೋಧವನ್ನು ಧಿಕ್ಕರಿಸಿ ಶರದ್ ಪವಾರ್ ಕಾರ್ಯಕ್ರಮಕ್ಕೆ ಹೋಗಿ ನರೇಂದ್ರ ಮೋದಿಯವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ರು ಆ ಒಂದು ಕಾರ್ಯಕ್ರಮ ಮುಗೀತು ಅದಾದ ಮೇಲೆ ಮತ್ತಷ್ಟು ಗುಸುಗುಸು ಜಾಸ್ತಿ ಆಗ್ತಾ ಇತ್ತು ಜೊತೆಗೆ ಅಜಿತ್ ಪವಾರ್ ಏನು ಡಿ ಸಿ ಎಮ್ ಇದ್ದಾರೆ ಎನ್ ಸಿ ಪಿಯ ಪಕ್ಷದ ಇಬ್ಬಾಗ ಮಾಡಿ ಹೋದಂಥವ್ರು ಆ ಎನ್ ಸಿ ಪಿಯ ಮತ್ತೊಂದು ಬಣ್ಣದ ನಾಯಕ ಅಜಿತ್ ಪವಾರ್ ಡಿ ಸಿ ಎಮ್ ಕೂಡ ಹೌದು ಅವರು ಶರದ್ ಪವರ್ ಮನೆಗೆ ಬಂದು ಎರಡು ಮೂರು ಬಾರಿ ಮನೆಗೆ ಬಂದು ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಹೋಗಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ಅಜಿತ್ ಪವಾರ್ ಶರದ್ ಪವರ್ ಜೊತೆ ಬಿ ಜೆ ಪಿ ವಿಚಾರವಾಗಿ ಮೈತ್ರಿ ವಿಚಾರವಾಗಿ ಮಾತುಕತೆಯನ್ನು ನಡೆಸಿದ್ರ ಅನ್ನೋ ಒಂದು ಊಹಾಪೋಹ ಇತ್ತು ಕೊನೆಗೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಶರದ್ ಪವಾರ್ ಈಗ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಏನು ಹೇಳಿದ್ದಾರೆ ಶರದ್ ಪವಾರ್ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಅಂತ ನೋಡೋದಾದರೆ ಕೆಲವು ಎನ್ ಸಿ ಪಿ ನಾಯಕರು ವಿಭಿನ್ನ ರಾಜಕೀಯ ನಿಲುವನ್ನು ತೆರೆದಿದ್ದಾರೆ ಪಕ್ಷದಲ್ಲಿ ಹೀಗಾಗಿ ಪಕ್ಷವನ್ನು ತೊರಿತಾ ಇದ್ದಾರೆ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಆದರೆ ಪಕ್ಷ ವಿಭಜನೆ ಇಲ್ಲ ಈಗೇನು ಪಕ್ಷದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಹೊರತು ಭಿನ್ನಾಭಿಪ್ರಾಯಗಳಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಹೊರ್ತು ಪಕ್ಷವನ್ನು ವಿಭಜನೆ ಮಾಡಿ ಇಬ್ಬಾಗ ಮಾಡಿ ಹೋಗ್ತಾ ಇಲ್ಲ ಈ ರೀತಿಯ ನಿಲುವನ್ನು ಅವರು ಹೊಂದೋದಕ್ಕೆ ಅವರ ನಿಲುವನ್ನು ಅವರು ವ್ಯಕ್ತಪಡಿಸೋದಕ್ಕೆ ಅವರು ಸ್ವಾತಂತ್ರ್ಯ ಇದೆ ಅವರಿಗೆ ಯಾಕಂದರೆ ಇದು ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀಗಾಗಿ ಎಲ್ಲರೂ ಕೂಡ ಮಾತನಾಡೋ ಅವಶ್ಯಕತೆ ಇದೆ ಅಗತ್ಯ ಕೂಡ ಇದೆ ಅವಕಾಶ ಕೂಡ ಇದೆ ಇದು ಪಕ್ಷದ ಒಡಕಂತೂ ಅಲ್ವೇ ಅಲ್ಲ ಪಕ್ಷದಲ್ಲಿ ಅಂದರೆ ಎನ್ ಸಿ ಪಿಯಲ್ಲಿ ಯಾವುದೇ ರೀತಿಯ ಒಡಕು ಇಲ್ಲ ಅಂತ ಶರದ್ ಪವಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಶರದ್ ಪವರ್ ಅವರ ಈ ಒಂದು ನಿಲುವಿನಲ್ಲಿ ಕೆಲವೊಂದಿಷ್ಟು ಗೊಂದಲಗಳ ಗೂಡಾಗ್ತಾ ಇದೆ ಗೊಂದಲಗಳಿಗೆ ಕೂಡ ಕಾರಣ ಆಗ್ತಾ ಇದೆ ಅದೇನಪ್ಪ ಅಂದರೆ ಸೊ ಇದೇ ಮಾತನಾ ಶರದ್ ಪವಾರ್ ಅವರ ಪುತ್ರಿ ಸಂಸದೆಯಾಗಿರ್ತಕ್ಕಂಥ ಸುಪ್ರಿಯಾ ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಎಸ್ ಪಕ್ಷದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದಾವೆ ಬಿ ಜೆ ಪಿ ಜೊತೆ ಯಾವುದೇ ರೀತಿಯ ಮೈತ್ರಿಗೆ ನಾವು ಒಪ್ಪಿಲ್ಲ ಬಿ ಜೆ ಪಿ ಜೊತೆ ಯಾವುದೇ ರೀತಿಯ ಮೈತ್ರಿ ಇಲ್ಲ ಶರದ್ ಪವರ್ ಅವರು ನಮ್ಮ ಅಧ್ಯಕ್ಷರು ಜೊತೆಗೆ ಜಯಂತ್ ಪಾಟೀಲ್ ಅವರು ಮಹಾರಾಷ್ಟ್ರದ ರಾಜ್ಯಾಧ್ಯಕ್ಷರು ಇದು ಪಕ್ಷಕ್ಕೆ ನಮ್ಮ ಸದ್ಯದ ಸ್ಥಿತಿಯಾಗಿದೆ ಸೊ ಈಗಾಗಲೇ ಪಕ್ಷದ ವಿರೋಧಿ ಚಟುವಟಿಕೆಯಲ್ಲೆಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಯಾರೆಲ್ಲ ಸೇರಿಕೊಂಡಿದ್ದಾರೆ ಆ ವಿಚಾರವಾಗಿ ಈಗಾಗಲೇ ಸ್ಪೀಕರ್ಗೆ ನಾವು ದೂರನ್ನು ಕೊಟ್ಟಿದ್ದೇವೆ ಸ್ಪೀಕರ್ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಅನ್ನೋ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಸುಪ್ರಿಯಾ ಅವರು ಆದರೆ ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳಿದೆ ಗೊಂದಲ ಅಂತ ಅಜಿತ್ ಪವರ್ ಆಗಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಡಿ ಸಿ ಎಮ್ ಆಗಿದ್ದೇಕೆ ಡಿ ಸಿ ಎಮ್ ಆಗಿದ್ದಾರೆ ಎಷ್ಟು ಜನ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಕಳೆದ ಬಾರಿ ಸಭೆ ಆದಾಗ ಶರದ್ ಪವಾರ್ಗಿಂತ ಹೆಚ್ಚಿನ ಶಾಸಕರು ಅಜಿತ್ ಪವಾರ ಬಣ್ಣದಲ್ಲಿ ಗುಡ್ಸ್ಕೊಂಡಿದ್ರು ಅಜಿತ್ ಪವರ್ಗೆ ಜಾಸ್ತಿ ಶಾಸಕರ ಬಲ ವ್ಯಕ್ತವಾಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಎನ್ ಸಿ ಪಿ ಕೂಡ ಇಬ್ಬಾಗ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಸದ್ಯಕ್ಕಂತೂ ಗೊಂದಲದ ಗೂಡಾಗಿದೆ ಎನ್ ಸಿ ಪಿ ಪಕ್ಷ ಸೊ ಅಜಿತ್ ಪವರ್ ಬಣ್ಣದಲ್ಲಿ ಎಷ್ಟು ಜನ ಇದ್ದಾರೆ ಅಜಿತ್ ಪವ ಅಜಿತ್ ಪವರ್ ಡಿ ಸಿ ಎಮ್ ಆಗಿದ್ದಾರೆ ಮುಂದಿನ ಚುನಾವಣೆಗೆ ಅವರು ಯಾವ ಬಣ್ಣದಿಂದ ಗುರ್ಸ್ಕೊಳ್ತಾರೆ ಅಥವಾ ಅವ್ರನ್ನ ಯಾಕೆ ಅಮಾನತ್ ಮಾಡ್ತಾರೆ ಏನು ಮಾಡ್ತಾರೆ ಅಮಾನತ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಶರದ್ ಪವಾರ್ ಕೈಯಲ್ಲಿ ಇದೆಲ್ಲವೂ ಕೂಡ ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಹೀಗಾಗಿ ಬಿ ಜೆ ಪಿ ಜೊತೆ ಮೈತ್ರಿ ಆಗಬಹುದಾ ಎನ್ ಸಿ ಪಿ ಅನ್ನೋ ಒಂದು ಚರ್ಚೆಗೆ ಸುಪ್ರಿಯಾ ಸುಳೆ ಹಾಗೂ ಶರದ್ ಪವಾರ್ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಮೈತ್ರಿಕೂಟದಲ್ಲಿ ಇದ್ದೀವಿ ಅಂದರೆ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಭಾಗವಾಗೇ ಇದ್ದೀವಿ ನಾವು ಕ್ಲಿಯರ್ ಆಗಿದ್ದೀವಿ ನೋ ಕನ್ಫ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಜಾಸ್ತಿ ಕನ್ಫ್ಯೂಷನ್ನೇ ಇದೆ ನೀವೇನು ಹೇಳ್ತೀರಾ ಮಹಾರಾಷ್ಟ್ರದ ಎನ್ ಸಿ ಪಿ ಪಕ್ಷ ಬಿ ಜೆ ಪಿ ಜೊತೆ ಮೈತ್ರಿಗೂ ಹೋಗುತ್ತಾ ಅಥವಾ ಕಾಂಗ್ರೆಸ್ನ ಇಂಡಿಯಾ ಮೈತ್ರಿಕೂಟದಲ್ಲಿ ಉಳ್ಕೊಳ್ಳುತ್ತಾ ಏನೇ ಏನಾಗಬಹುದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಕಂಟ್ರೋಲ್ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒನ್ ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ